ನಮ್ಮ ಶ್ರೀನಗರ ವಾರ್ಡ್ ನಂಬರ್ 53 ಇಲ್ಲ ಡೆವಲಪಿಂಗ್ ಅಂತ ಏನಿಲ್ಲ. ಯಾಕಂದ ಕೂಡಲೇ ಎಲ್ಲರೂ ಅನಾಥರು, ನಮ್ಮ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಬೆಳಗಾಂ ಅಂತ. ಇದು ಬೆಳಗಾಂ ನಮ್ಮ ಸಿಟಿನಾಗ, ಇದು ಶ್ರೀನಗರ ಒಂದೇ. ನಾವು ಇಷ್ಟು ವರ್ಷ ಆಯಿತು, 40 ವರ್ಷ ಆಯಿತು ಈ ಏರಿಯಾಗೆ ಬಂದೆ. ಇಲ್ಲಿ ಏನು ಡೆವಲಪ್ ಆಗಿತ್ತು ನೋಡಿ, ಈಗಾಗಲೇ 9 ಜನ ನಮ್ಮ ಕಾರ್ಪೊರೇಟರ್ ಅದು. ಈ ಕಾರ್ಪೊರೇಟರ್ಸ್ ನಮ್ಮ ಏರಿಯಾಗೆ ಯಾರೂ ಗಮನ ಕೊಡಂಗಿಲ್ಲ. ಆರ್ಸಿ ಬರುವ ಮಟ್ಟ ಎಲ್ಲರೂ ಕೈ ಮುಗಿಸ್ಬಿಡ್ತಾರೆ. ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ, ಬಾ ಫಂಕ್ಷನ್ನಲ್ಲಿ ಅಂತಾರು ನಾವು 3 ಕರೋಡ್ ರೂಪಾಯಿ ಖರ್ಚು ಮಾಡಿದ್ದೀವಿ. ಯಾವ ಬೇಸ್ ಮೇಲೆ ಅಂತಾರೆ 3 ಕರೋಡ್ ರೂಪಾಯಿ ಖರ್ಚು ಮಾಡ್ಯಾರಂತೆ. ಈಗ ನೋಡಿ, ಭವನ್ ಗ್ಲಾಸ್ ಹೌಸ್ ಕಟ್ಟಿಟ್ರು ಯಾವುದೂ ಉಪಯೋಗಿಲ್ಲ. ಒಂದು ಭವನ್ ಕಟ್ಟರೆ ಎಲ್ಲ ಸಾರ್ವಜನಿಕ ಪಬ್ಲಿಕ್ಗೆ ಬಡವರು ಎಲ್ಲರಿಗೆ ಒಂದು ಅನುಕೂಲ ಆಗ್ತಿದ್ರು. ಮುಂಜಿ ಇರಲಿ ಏನಾರು ಇಲ್ಲಿ ಒಂದು ಮನ್ಯಾಗ ಬಡವ್ರ ಫಂಕ್ಷನ್ ಇದ್ರೇನು ಇಲ್ಲೇ ಬಂದು ಮಾಡ್ತಿದ್ರು. ಏನೇ ನಿಮ್ದು ಚಾರ್ಜಸ್ ಇತ್ತು 1000 2000 ರೂಪಾಯಿ ಕಾರ್ಪೊರೇಷನ್ಲೇ ನಾವು ಎಲ್ಲ ತುಂಬಿ ಆ ಥರ ಡೆವಲಪ್ ಮಾಡಕ್ಕೆ ಬರ್ತಿತ್ತು. ಬಟ್ ಇದು ಗ್ಲಾಸ್ ಹೌಸ್ ಅಂದ್ರೆ ಏನೋ ಉಪಯೋಗ ಇಲ್ಲ. ಇದು ನೋಡಿ ಮಣ್ಣು, ಇದೆಲ್ಲ ಏನು ಉಪಯೋಗ ಐತಿ ಕಟ್ಟೆ? ಯಾರು ಏನೋ ಈ ಥರ ಫಾಯ್ದೆ ಇಲ್ಲ. ಯಾರ ಕಡೆ ಚಾವಿ ಐತಿ ಅದು ಗೊತ್ತಿಲ್ಲ. ಒಂದು ಮೀಟಿಂಗ್ ಮಾಡೋದು ಎಲ್ಲೇ ಏನಾರು ಒಂದು ಫಂಕ್ಷನ್ ಮಾಡೋದಂತೂ ನಮ್ಗೆ ಏನೋ ಗೊತ್ತಿಲ್ಲ. ಯಾರ ಕಡೆ ಚಾವಿ ಕೊಟ್ಟಾರು ಏನೈತಿ? ನಾವು ಮಾಡೋದಂದು ಕೂಡಲೇ ನಾವು ಮಂಡಪ ಹಾಕೋದು ಒಂದು ಮಾಡೋದು, ಇಲ್ಲಂತ ಮನಿ ಟೆರೆಸ್ ಕೇಸ್ ಮೇಲೆ ಮಾಡೋದು. ಇದು ಯಾರು ಅಥಾರಿಟಿ ಕೊಟ್ಟ? ಕಾರ್ಪೊರೇಷನ್ ಅವ್ರು ಇದ್ರೆ ಯಾರು ಅವ್ರ ಕಡೆ ಚಾವಿ ಇಟ್ಕೊಳ್ಳಿ, ನಾವು ಹೋಗಿ ಕಾರ್ಪೊರೇಷನ್ಗೆ ತಗೋತೀವಿ. ಬಟ್ ಇಲ್ಲಿ ಯಾರ ಕಡೆ ಕೊಟ್ಟ ನಮ್ಗೆ ಗೊತ್ತಿಲ್ಲ. ಮತ್ತು ಇನ್ನವರೆಗೆ ಗಟರ ಕಟ್ಟಲಿ मीडियाशिवाय काही होत नाही. बीजेपीचं कामही आहे.